ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಡೈರೆಕ್ಟ್ ನಿಮ್ಮ ಪೇಟಿಎಮ್ಗೆ ವಿಡ್ರಾ ಕೊಡೋಂಥ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವೀಡಿಯೋನ ಕೊನೆವರೆಗೆ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇದರ ಬಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅಪ್ಲಿಕೇಶನ್ ಲಿಂಕ್ನ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ನ ಕ್ಲಿಕ್ ಮಾಡೋ ಮುಖಾಂತರ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಅನ್ನೋದು ಬರುತ್ತೆ. ಸೊ ಮಧ್ಯದಾಗಿ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಓಪನ್ ಇನ್ ಪ್ಲೇ ಸ್ಟೋರ್ ಆ್ಯಪ್ ಅಂತಿದೆಲ್ಲ, ಸೊ ಕೆಳಗಡೆ. ಸೊ ಅದೇ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಡೈರೆಕ್ಟ್ ನಿಮ್ಮ ಪ್ಲೇ ಸ್ಟೋರ್ಗೆ ಹೋಗುತ್ತೆ. ಸೊ ಅಲ್ಲಿಂದ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ ತಕ್ಷಣ ಅಪ್ಲಿಕೇಶನ್ನ ಓಪನ್ ಮಾಡಿ ಫ್ರೆಂಡ್ಸ್. ಸೊ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಅನ್ನೋದು ಬರುತ್ತೆ. ಸೊ ಮೊದಲಾಗಿ ಇಲ್ಲಿ ಕೆಳಗಡೆ ಸೈನ್ಅಪ್ ಆಪ್ಷನ್ ಇದೆಯಲ್ಲ, ಸೊ ಸೈನ್ಅಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನೀವು ಇಲ್ಲಿ ಫುಲ್ ನೇಮನ್ನು ಎಂಟರ್ ಮಾಡಿ, ಅದಾದಮೇಲೆ ಇಮೇಲನ್ನು ಎಂಟರ್ ಮಾಡಿ, ಅದೇ ಥರ ಫೋನ್ ನಂಬರ್ ಅಂದರೆ ಪೇಟಿಎಮ್ ನಂಬರ್ನ ಎಂಟರ್ ಮಾಡಿ. ಸೊ ಅದೇ ಥರ ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಿ. ನಾನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ರೆಫರಲ್ ಕೋಡ್ನ ಕೊಟ್ಟಿರ್ತೀನಿ. ಸೊ ಅದನ್ನು ಎಂಟರ್ ಮಾಡೋ ಮುಖಾಂತರ ನಿಮಗೆ 100 ಕಾಯಿನ್ಸ್ ಇಲ್ಲಿ ಬೋನಸ್ ಅನ್ನೋದು ಕೊಡ್ತಾರೆ. ಸೊ ಅದಾದಮೇಲೆ ಇಲ್ಲಿ ರಿಜಿಸ್ಟರ್ ಅಂತಿದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡ್ಕೊಂಡು ಈ ಅಪ್ಲಿಕೇಶನ್ಗೆ ನೀವು ಸಕ್ಸಸ್ಫುಲ್ಲಾಗಿ ರಿಜಿಸ್ಟರ್ ಆಗ್ತಾರೆ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಇಂಟರ್ಫೇಸ್ ಅನ್ನೋದು ಈ ಥರ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನನ್ನ ಬ್ಯಾಲೆನ್ಸ್ ಅನ್ನೋದು 705 ಕಾಯಿನ್ಸ್ ಅನ್ನೋದು ಇದೆ. ಸೊ ನಾನು ಯಾವ ರೀತಿಯಲ್ಲಿ 705 ಕಾಯಿನ್ಸನ್ನು ಇದು ಅರಿಂಗ್ಸ್ನ ಮಾಡಿದ್ದೀನಿ ಅಂತಂದರೆ, ಸೊ ಮೊದಲಾಗಿ ಇಲ್ಲಿ ಡೈಲಿ ಚೆಕ್ಕಿನ ಅಂತಿದ್ದಾರೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಡೈಲಿ ಇಲ್ಲಿ 100 ಕಾಯಿನ್ಸ್ ಅನ್ನೋದು ಇಲ್ಲಿ ಕೊಡ್ತಾರೆ. ಸೊ ಇಲ್ಲಿ ಕಲೆಕ್ಟ್ ನಾವು ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ನಿಮ್ಮ ವಾಲೆಟ್ಗೆ ಇಲ್ಲಿ ಕ್ರೆಡಿಟ್ ಅನ್ನೋದಾಗುತ್ತೆ. ಸೊ ನೋಡ್ತಾ ಇರೋ ನನ್ನ ಬ್ಯಾಲೆನ್ಸ್ ಅನ್ನೋದು 805 ಕಾಯಿನ್ಸ್ ಅನ್ನೋದಾಗಿದೆ ಫ್ರೆಂಡ್ಸ್. ಸೊ ಅದಾದಮೇಲೆ ಯಾವ ರೀತಿಯಲ್ಲಿ ಅರಿಂಗ್ಸ್ನ ಮಾಡ್ಬೋದು ಅಂತೇಳಿ ಕ್ಯಾಪ್ಚಾ ಅರ್ನ್ ಅಂತಿದ್ದಾರೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕ್ಯಾಪ್ಚಾ ಅನ್ನೋದು ಬರುತ್ತೆ. ಸೊ ಅದನ್ನು ನೀವು ಫಿಲ್ ಮಾಡೋ ಮುಖಾಂತರ ನಿಮಗೆ ಇಲ್ಲಿ ಕಾಯಿನ್ಸ್ ಅನ್ನೋದು ಆ್ಯಡ್ ಆಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಅದಾದಮೇಲೆ ಇಲ್ಲಿ ಯಾವ ರೀತಿಯಲ್ಲಿ ಅರಿಂಗ್ಸ್ನ ಮಾಡ್ಬೋದು ಅಂತಂದರೆ ಸ್ಪಿನ್ ವೀಲ್ ಅಂತಿದ್ದಾರೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಡೈಲಿ 100 ಸ್ಪಿನ್ ಅನ್ನೋದು ಕೊಡ್ತಾರೆ. ಸೊ ನಿಮಗೆ ಒಂದು ಸ್ಪಿನ್ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸೊ ಅಂತ ಸ್ಪಿನ್ ಅನ್ನೋದು ಆಗ್ತಾ ಇದೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಒಂದು ಇಂಟರ್ಫೇಸ್ ಅನ್ನೋದು ಬರುತ್ತೆ. ಸೊ ನನಗೆ 2 ಕಾಯಿನ್ಸ್ ಅನ್ನೋ ಸಿಕ್ಕಿದೆ. ಸೊ ಇಲ್ಲಿ ವೀಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ಇದೆ. ಸೊ ವಾಚ್ ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ಥರ ಒಂದು ಆ್ಯಡ್ಸ್ ಅನ್ನೋದು ಬರುತ್ತೆ. ಆ್ಯಡ್ಸ್ನ ನೀವು ಫುಲ್ಲಿಯಾಗಿ ವಾಚ್ ಮಾಡೋಕ್ಕೋಗುತ್ತೆ. ಸೊ ಕೆಳಗಡೆ ಇಲ್ಲಿ ಟೈಮ್ ಅನ್ನೋದು ಓಡ್ತಾ ಇದೆ. ಸೊ ಆ ಟೈಮ್ ಫುಲ್ ಆದಮೇಲೆ ನಿಮಗೆ ಇಲ್ಲಿ ಕಟ್ ಆಪ್ಷನ್ ಬರುತ್ತೆ. ಸೊ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ವಾಲೆಟ್ಗೆ ಕಾಯಿನ್ಸ್ ಅನ್ನೋದು ಇಲ್ಲಿ ಆ್ಯಡ್ ಆಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ನನಗೆ ಕಟ್ ಆಪ್ಷನ್ ಬಂದಿದೆ. ಸೊ ಕಟ್ ಮೇಲೆ ಕ್ಲಿಕ್ ಮಾಡ್ಕೊಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಕಂಗ್ರ್ಯಾಲೇಷನ್, ಯು 1-2 ಕಾಯಿನ್ಸ್ ಅಂತ, 2 ಕಾಯಿನ್ಸ್ ಅಂತ ಇಲ್ಲಿ ನೋಡ್ತಾ ಇರ್ಬೋದು. ಕಲೆಕ್ಟ್ ನಾವು ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ವಾಲೆಟ್ಗೆ ಇಲ್ಲಿ ಕಾಯಿನ್ಸ್ ಅನ್ನೋದು ಕ್ರೆಡಿಟ್ ಆಗುತ್ತೆ ಫ್ರೆಂಡ್ಸ್. ಸೊ ಅದೇ ಥರ ಡೈಲಿ 100 ಸ್ಪಿನ್ ಮಾಡೋ ಮುಖಾಂತರ ಇಲ್ಲಿ ಕಾಯಿನ್ಸನ್ನು ಇಲ್ಲಿ ಅರಿಂಗ್ಸ್ನ ಮಾಡ್ಬೋದಾಗಿದೆ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಅದಾದಮೇಲೆ ಇಲ್ಲಿ ಸ್ಕ್ರ್ಯಾಚ್ ಕಾರ್ಡ್ ಅಂತಿದೆಯಲ್ಲ, ಸೊ ಮೇಲುಗಡೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಡೈಲಿ ಇಲ್ಲಿ 100 ಸ್ಕ್ರ್ಯಾಚ್ ಕಾರ್ಡ್ ಅನ್ನೋದು ಕೊಡ್ತಾರೆ. ಸೊ ನೋಡ್ತಾ ಇರ್ಬೋದು ನಾನು ಇವಾಗ ಸ್ಕ್ರ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಸ್ಕ್ರ್ಯಾಚ್ ಮಾಡಿದ ತಕ್ಷಣ ನನಗೆ 2 ಕಾಯಿನ್ಸ್ ಅನ್ನೋದು ಇದೆ, ಸ್ಕ್ರ್ಯಾಚ್ ಮಾಡ್ಬೇಕಂತ ನನಗೆ ಬಂದಿದೆ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಇಲ್ಲಿ ವಾಚ್ ಫುಲ್ ವಿಡಿಯೋ ಅಂತ ಕೇಳ್ತಾ ಇದೆ. ಸೊ ವಾಚ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಫುಲ್ಲಿಯಾಗಿ ಒಂದು ವಿಡಿಯೋನ ವಾಚ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಟೈಮ್ ಅನ್ನೋದು ಓಡ್ತಾ ಇದೆಯಲ್ಲ, ಸೊ ಮೇಲುಗಡೆ. ಸೊ ಅದು ಫುಲ್ ಆದಮೇಲೆ ನಿಮಗೆ ಕಟ್ ಆಪ್ಷನ್ ಬರುತ್ತೆ. ಸೊ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ನನಗೆ ಕಟ್ ಆಪ್ಷನ್ ಬಂದಿದೆ. ಸೊ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಕಂಗ್ರ್ಯಾಚುಲೇಷನ್ಸ್, ಯು 1-2 ಕಾಯಿನ್ಸ್ ಅಂತ. ಸೊ ಕಲೆಕ್ಟ್ ನಾವು ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ವ್ಯಾಲೆಟ್ಗೆ ಇಲ್ಲಿ ಕಾಯಿನ್ಸ್ ಅನ್ನೋದು ಕ್ರೆಡಿಟ್ ಆಗುತ್ತೆ ಫ್ರೆಂಡ್ಸ್. ಸೊ ಅದೇ ಥರ ನೀವು ಇಲ್ಲಿ ಡೈಲಿ 100 ಸ್ಕ್ರ್ಯಾಚ್ ಮಾಡೋ ಮುಖಾಂತರ ನೀವು ಇಲ್ಲಿ ಪೇಟಿಎಮ್ ಕ್ಯಾಶನ್ನು ಪಡ್ಕೋಬೋದಾಗಿದೆ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಇಲ್ಲಿ ರೆಫರ್ ಆ್ಯಂಡ್ ವಿನ್ ಅಂತಿದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡೋ ಮುಖಾಂತರ ನಿಮಗೆ ಈಚ್ ಫ್ರೆಂಡ್ಸಿಂದ ಇಲ್ಲಿ 10 ಕಾಯಿನ್ಸ್ ಅನ್ನೋದು ಕೊಡ್ತಾರೆ. ಅಂದರೆ ಇಲ್ಲಿ 200 ಕಾಯಿನ್ಸ್ಗೆ ಇಲ್ಲಿ 2000 ಕಾಯಿನ್ಸ್ಗೆ ಇಲ್ಲಿ 10 ರುಪೀಸ್ ಅನ್ನೋದಾಗುತ್ತೆ. ಸೊ ಈಚ್ ಫ್ರೆಂಡ್ಸಿಂದ ನಿಮಗೆ 10 ರುಪೀಸ್ ಅನ್ನೋದು ಬರುತ್ತೆ. ಸೊ 10 ಫ್ರೆಂಡ್ಸ್ನ ರೆಫರ್ ಮಾಡಿದ್ರೆ ನಿಮಗೆ 100 ರುಪೀಸ್ ಅನ್ನೋದು ಇಲ್ಲಿ ರೆಫರ್ ಮಾಡೋ ಮುಖಾಂತರ ನಿಮಗೆ ಬಂದುಬಿಡುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ರೆಫರ್ ನಾವು ಅಂತಿದ್ದಾರೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡೋ ಮುಖಾಂತರ ನಿಮಗೆ ಈಚ್ ಫ್ರೆಂಡ್ಸಿಂದ 10 ರುಪೀಸ್ ಅನ್ನೋದು ಇಲ್ಲಿ ಕೊಡ್ತಾರೆ. ಸೊ ನೋಡ್ತಾ ಇರ್ಬೋದು ವಾಟ್ಸಪ್ ಇನ್ಸ್ಟಾಗ್ರಾಮ್ ಅದೇ ಥರ ನೀವು ಇಮೇಲಿಂದನೂ ಕೂಡ ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿ ಕೂಡ ನೀವು ಅರಿಂಗ್ಸ್ನ ಮಾಡ್ಬೋದಾಗಿದೆ. ಅದೇ ಥರ ಅವರೇನಾದರೂ ನಿಮ್ಮ ರೆಫರ್ ಕೋಡ್ನಿಂದ ರಿಜಿಸ್ಟರ್ ಅನ್ನೋದಾದರೆ ನಿಮಗೆ ಇಲ್ಲಿ 10 ರುಪೀಸ್ ಅನ್ನೋದು ಕೊಡ್ತಾರೆ ಫ್ರೆಂಡ್ಸ್. ಸೊ ನೋಡ್ತಾ ಇರೋ ನನ್ನ ರೆಫರ್ ಕೋಡ್ ನಿರುಪಾದಿ 9380 ಅಂತ. ಸೊ ಈ ರೆಫರ್ ಕೋಡ್ನ ಹಾಕೋ ಮುಖಾಂತರ ನಿಮಗೆ 100 ಕಾಯಿನ್ಸ್ ಇಲ್ಲಿ ಬೋನಸ್ ಅನ್ನೋದು ಕೊಡ್ತಾರೆ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಈ ಅಪ್ಲಿಕೇಶನಲ್ಲಿ ಯಾವ ರೀತಿ ಇಲ್ಲಿ ವಿಡ್ರಾ ಮಾಡ್ಕೋಬೋದು ಅಂತಂದರೆ ಹಣವನ್ನು. ಸೊ ಇಲ್ಲಿ ಪ್ರೊಫೈಲ್ ಐಕನ್ ಕಾಣ್ತಾ ಇದ್ದಾರೆ. ಸೊ ಕೆಳಗಡೆ ವಿಡ್ರಾ ಯುವರ್ ಕಾಯಿನ್ಸ್ ಅಂತ. ಸೊ ಇದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದಾವೆ ಅದಾದಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಅನ್ನೋದು ಬರುತ್ತೆ. ಸೊ ಮೊದಲದಾಗಿ ನಿಮ್ಮ ನೇಮ್ ತೋರಿಸುತ್ತೆ. ಅದೇ ಥರ ಇಲ್ಲಿ
ನಿಮ್ಮ ಇಮೇಲ್ ಐ ಡಿಯನ್ನು ತೋರಿಸ್ತೆ. ಸೊ ನೀವು ನಿಮ್ಮ ಮೊಬೈಲ್ ನಂಬರ್ ಹಾಗೆ ನಿಮ್ಮ ನೇಮ್ ಹಾಗೆ ನಿಮ್ಮ ಅಡ್ರೆಸ್ಸನ್ನು ಇಲ್ಲಿ ಅಪ್ಡೇಟ್ ಕೂಡ ಮಾಡ್ಬೋದು, ನಿಮ್ಮ ಫೋನ್ ನಂಬರ್ನ ಇಲ್ಲಿ ಚೇಂಜ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ಸೊ ಅದೇ ಥರ ಇಲ್ಲಿ ಕೆಳಗಡೆ ವಿಡ್ರಾ ಅಂತಿದೆಯಲ್ಲ, ಸೊ ವಿಡ್ರಾ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಅನ್ನೋದು ಬರುತ್ತೆ. ಸೊ ಮೇಲುಗಡೆ ನೋಡ್ತಾ ಇರ್ಬೋದು ಟೋಟಲ್ ಅವೈಲೇಬಲ್ ಪಾಯಿಂಟ್ಸ್ ಅನ್ನೋದು 809 ಪಾಯಿಂಟ್ಸ್ ಅನ್ನಿದೆ. ಸೊ ಇಲ್ಲಿ ಮಿನಿಮಮ್ ವಿಡ್ರಾ 2000 ಕಾಯಿನ್ಸ್ ಅನ್ನಿದೆ. ಸೊ ಇಲ್ಲಿ ಕೆಳಗಡೆ ತೋರಿಸಿದ್ದಾರೆ ಅವರು 2000 ಕಾಯಿನ್ಸ್ಗೆ ಇಲ್ಲಿ 10 rupees ಅನ್ನೋದಾಗುತ್ತೆ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಡೈರೆಕ್ಟ್ ನಿಮ್ಮ ಪೇಟಿಎಮ್ಗೆ ಪೇಪಾಲ್ಗೆ ಕೂಡ ನೀವು ಅಕೌಂಟ್ಗೆ ಕೂಡ ನೀವು ವಿಡ್ರಾ ಒಲವನ್ನು ಮಾಡ್ಕೋಬೋದಾಗಿದೆ. ಸೊ ನೋಡ್ತಾ ಇರ್ಬೋದು ಪೇಟಿಎಮನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಎಂಟರ್ ಪೇಟಿಎಮ್ ನಂಬರ್ ಅಂತಿದ್ದಿಲ್ಲ. ಸೊ ಅಲ್ಲಿ ನಿಮ್ಮ ಪೇಟಿಎಮ್ ನಂಬರ್ನ ಎಂಟರ್ ಮಾಡಿ, ಅದೇ ಥರ ಎಂಟರ್ ಯುವರ್ ಕಾಯಿನ್ಸ್ ಅಂತಿದ್ದಿಲ್ಲ. ಸೊ ಅಲ್ಲಿ 2000 ಕಾಯಿನ್ಸ್ನ ಎಂಟರ್ ಮಾಡಿ ವಿಡ್ರಾ ಮಾಡೋಕ್ಕೆ ಕ್ಲಿಕ್ ಮಾಡ್ಕೊಂಡ್ರೆ ಇನ್ಸ್ಟೆಂಟ್ ವಿತಿನ್ 1 hour ಒಳಗಡೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಇಲ್ಲಿ ಹಣ ಬಂದು ಆ್ಯಡ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಡೈರೆಕ್ಟ್ ನಿಮ್ಮ ಪೇಟಿಎಮ್ಗೆ ಕೂಡ ಇಲ್ಲಿ ವಿಡ್ರಾವನ್ನು ಮಾಡ್ಕೋಬೋದು. ನಿಮ್ಮದು ಪೇಪಾಲ್ ಅಕೌಂಟ್ ಇದ್ದರೆ ಸೊ ಪೇಪಾಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಇಲ್ಲಿ ಎಂಟರ್ ಪೇಪಾಲ್ ಇಮೇಲ್ ಅಂತ, ಸೊ ನಿಮ್ಮ ಪೇಪಾಲ್ಗೆ ಒಂದು ಇಮೇಲ್ ಅನ್ನೋದು ಇರುತ್ತೆ. ಸೊ ಅದರಿಂದ ನೀವು ಇಲ್ಲಿ ಡೈರೆಕ್ಟ್ ನಿಮ್ಮ ಪೇಪಾಲ್ಗೆ ಕೂಡ ನೀವು ವಿಡ್ರಾ ಮಾಡ್ಕೋಬೋದು. ಅದೇ ಥರ ಎಂಟರ್ ಯುವರ್ ಕಾಯಿನ್ಸ್ ಅಂತಿದ್ದೀರ. ಸೊ ಅಲ್ಲಿ ನಿಮ್ಮ 2000 ಕಾಯಿನ್ಸನ್ನು ಇಲ್ಲಿ ಎಂಟರ್ ಮಾಡಿ, ಅದೇ ಥರ 10 rupees ಇನ್ಸ್ಟೆಂಟಾಗಿ ನಿಮ್ಮ ಪೇಪಾಲ್ ಅಕೌಂಟ್ಗೆ ಕೂಡ ನೀವು ವಿಡ್ರಾವನ್ನು ಮಾಡ್ಕೋಬೋದಾಗಿದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಸಿಗೋಣ.